ಇನ್ನು ಕೆಲವು ಬಾರಿ ನೋಡಿ ಯಾವುದಾದ್ರೂ ಒಂದು ವಿಚಾರದಾಗಿ ಈ ಅಧಿಕಾರಿಗಳು ರೈಡ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೋಡಿ ಯಾಕೆ ಅಂತಂದ್ರೆ ಎಚ್ಚರಿಕೆ ವಹಿಸಬೇಕಾಗಿರುವಂಥದ್ದು ಯಾವುದಾದ್ರೂ ಒಂದು ಮಳಿಗೆ ಮೇಲೋ ಅಥವಾ ಯಾವುದೋ ಒಂದು ಸಂಸ್ಥೆ ಮೇಲೋ ದಾಳಿ ಮಾಡಬೇಕಾದ್ರೆ ಸಮವಸ್ತ್ರದಲ್ಲೇ ಹೋಗಬೇಕಾಗುತ್ತೆ ಕೆಲವು ಬಾರಿ ಇಲ್ಲ ಅಂತಂದಾಗ ಯಾರೋ ಒಂದು ಮಾರುವೇಷದಲ್ಲಿ ಹೋದಾಗ ಅವ್ರ ಜೊತೆ ಇನ್ಯಾರೋ ಬೇರೆಯವ್ರು ಬಂದಾಗ ರೈಡ್ ಮಾಡೋಕ್ಕೆ ಹೋಗಿರ್ತಾರೆ ಉದ್ದೇಶ ಸರಿ ಇರುತ್ತೆ ಆದರೆ ಹೋಗುವ ಹಾದಿ ಸರಿ ಇಲ್ಲ ಅಂತಂದಾಗ ಆಗುವಂಥ ಎಡವಟ್ಟುಗಳಿದವಲ್ಲ ಈ ನ್ಯೂಸ್ ಇವಾಗೇನು ನಾವು ಹೇಳಕ್ಕೆ ಹೊರಟಿದ್ದೀವಿ ನ್ಯೂಸ್ ಅದು ನಿಜಕ್ಕೂ ಕೂಡ ಸಂಬಂಧಪಟ್ಟಿರುವಂಥದ್ದು ಇದೇ ರೀತಿಯಾಗಿ ಪೊಲೀಸರನ್ನ ಎಲ್ಲರೂ ಕೂಡ ಅಟ್ಯಾಕ್ ಮಾಡಿದರೆ ಒಂದು ಜಾಗದಲ್ಲಿ ಯಾಕೆ ಅಟ್ಯಾಕ್ ಮಾಡಿದ್ರು ಆಗತ್ರೆ ಅಲ್ಲಿ ಆಗಿದಾದ್ರೂ ಏನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದಾದ್ರೂ ಯಾಕೆ ಎಸ್ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನಿ ಗೋಲ್ಡ್ ರಿಕವರಿಗೆ ಅಂತ ಬಂದಂತಹ ಪೊಲೀಸರಿಗೆ ದಿಗ್ಬಂಧನವನ್ನು ಹಾಕಲಾಗಿದೆ ತಮಿಳುನಾಡು ಪೊಲೀಸರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ದಿಗ್ಬಂಧನ ಹಾಕಲಾಗಿರುವಂಥದ್ದು ಇನ್ನು ಚಿನ್ನಾಭರಣದ ಅಂಗಡಿ ಮಳಿಗೆಗಳ ಮಾಲೀಕರಿಂದ ಈ ಒಂದು ದಿಗ್ಬಂಧನ ಮಾಡಲಾಗಿರುವಂಥದ್ದು ಚಿಕ್ಕಬಳ್ಳಾಪುರ ನಗರದ ವಿರಾಟ್ ಜ್ಯುವೆಲ್ಲರ್ಸ್ ಮುಂಭಾಗ ಈ ಘಟನೆ ಸಂಭವಿಸಿದೆ ವಿರಾಟ್ ಜ್ಯುವೆಲ್ಲರ್ಸ್ ಏನಿದೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಿ ಒಂದು ಘಟನೆ ಸಂಭವಿಸಿರುವಂಥದ್ದು ಹಾಗಾದರೆ ಈ ಘಟನೆ ಸಂಭವಿಸಲಿಕ್ಕೆ ಕಾರಣ ಆದ್ರೆ ಏನು ಅಂತ ನೋಡೋದಾದರೆ ನಂಬರ್ ಪ್ಲೇಟ್ ಇಲ್ಲದೆ ಖಾಸಗಿ ವಾಹನದಲ್ಲಿ ಪೊಲೀಸರು ಬಂದಿದ್ರು ಕೆಲವು ಟೈಮಲ್ಲಿ ಸಮ್ ಟೈಮ್ಸ್ ಆತರ ಹೋಗಬೇಕಾಗುತ್ತೆ ಯಾಕಂದ್ರೆ ಮುಂಚೆನೆ ಮಾಹಿತಿ ಕೊಟ್ಟರೆ ಅಲರ್ಟ್ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯಾಗಿ ಹೋಗ್ತಾರೆ ಪೊಲೀಸರು ಅಲ್ಲ ಎಂಬ ಅನುಮಾನದ ಮೇಲೆ ಪೊಲೀಸರನ್ನ ಇವರು ದಿಗ್ಬಂಧನ ಮಾಡಿದ್ದಾರೆ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜ್ಯುವೆಲ್ಲರಿ ಶಾಪ್ನ ಒಳಭಾಗದಲ್ಲಿ ಕೂಡಿ ಹಾಕಿರೋ ಮಾಲೀಕರು ಪೊಲೀಸರು ಸಮೇತ ಕೂಡಿ ಹಾಕಿದ್ದಾರೆ ಜ್ಯುವೆಲ್ಲರಿ ಶಾಪ್ನಲ್ಲಿ ಚಿಕ್ಕಬಳ್ಳಾಪುರ ನಗರದ ಸ್ಥಳೀಯರು ಸ್ಥಳಕ್ಕೆ ಆಗಮಿಸಿದ್ದಾರೆ ಜೊತೆಗೆ ಪೊಲೀಸರು ಬಂದ ಕಾರಿನ ಚಕ್ರಗಳ ಗಾಳಿ ಬಿಟ್ಟು ಅಂದ್ರೆ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಹೆಂಗ್ ಆಯ್ತು ಅಂದ್ರೆ ಆ ಪೊಲೀಸರ ಜೊತೆ ಕೆಲವರು ಪೊಲೀಸ್ ಅಲ್ಲದ ವ್ಯಕ್ತಿಗಳು ಕೂಡ ಬಂದಿದ್ರು ಅನ್ನೋ ಮಾಹಿತಿ ಇದೆ ಸೊ ಹಾಗಾಗಿ ಅವ್ರಿಗೆ ಅನುಮಾನ ಬಂದಿದೆ ಸಹಜವಾಗಿ ಯಾರೋ ಬಂದಿದ್ದಾರೆ ಈ ತರ ಘಟನೆಗಳು ನಾವು ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ ಪೊಲೀಸ್ ವೇಷದಲ್ಲಿ ಮತ್ತೊಂದು ಅಧಿಕಾರಿಗಳ ವೇಷದಲ್ಲಿ ಅಥವಾ ಐಟಿ ಆಫೀಸರ್ಸ್ ಮತ್ತೊಂದು ಏನೋ ಒಂದು ಆಫೀಸರ್ ಅಂತ ಹೇಳ್ಕೊಂಡು ಬಂದು ಇಡೀ ಮನೆಯನ್ನು ದೋಚ್ಕೊಂಡು ಹೋಗ್ತಾರೆ ಇಡೀ ಒಂದು ಆಫೀಸ್ನ ದೋಚ್ಕೊಂಡು ಹೋಗ್ಬಿಡ್ತಾರಲ್ಲ ಸೊ ಆ ರೀತಿಯಾಗಿ ಆಗುತ್ತೆ ಕೆಲವು ಬಾರಿ ಯಾರು ನಂಬಲಿಕ್ಕೂ ಸಾಧ್ಯ ಆಗಲ್ಲ ಸೊ ಅಂಥದೇ ಒಂದು ಘಟನೆಯಲ್ಲಿ ನಡೆದಿರುವಂಥದ್ದು ಪೊಲೀಸರು ಬಂದಿರ್ತಾರೆ ಅವರೇನೋ ಒಂದು ಆ ವಿಚಾರವಾಗಿ ಬಂದಿರ್ತಾರೆ ಗೋಲ್ಡ್ ರಿಕವರಿ ಏನೋ ಮತ್ತೊಂದು ವಿಚಾರವಾಗಿ ಅವ್ರ ಜೊತೆ ಬಂದಿರುವಂತಹ ವ್ಯಕ್ತಿಗಳು ಸ್ವಲ್ಪ ನೋಡ್ಲಿಕ್ಕೆ ಅನುಮಾನಾಸ್ಪದವಾಗಿದ್ದರಿಂದ ಸೊ ಅವ್ರನ್ನ ಸೇರಿಸಿ ಅವರು ಎಲ್ಲರನ್ನು ಕೂಡ ದಿಗ್ಬಂಧನ ಮಾಡಿ ಅಂಗಡಿ ಒಳಗೆ ಕೂಡ ಹಾಕಿದ್ದಾರೆ ಅಲ್ಲೆಲ್ಲ ಸ್ಥಳೀಯರು ಕೂಡ ಜಮಾಯಿಸಿದ್ದಾರೆ ಜೊತೆಗೆ ಅದೊಂದು ದೊಡ್ಡ ಒಂದು ಘಟನೆ ನಡೆದೋಗ್ಬಿಟ್ಟಿದೆ ಅಲ್ಲಿ ಯಾರು ಏನೋ ಅಂದ್ರೆ ಅರ್ಥ ಆಗಿಲ್ಲ ಸೊ ಹಾಗಾಗಿ ಅದೊಂದು ಬಿಗುವಿನ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ತನಂತರ ಅಲ್ಲಿನ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಒಂದು ಏನಾಗಿದೆ ಯಾಕೆ ಈ ತರ ಆಯಿತು ಅನ್ನೋದು ಕೂಡ ಪರಿಶೀಲನೆ ನಡೆಸಿದ್ದಾರೆ ಕೂತ್ಕೊಂಡಿದ್ದೆ ಆ ವಿಚಾರಣೆ ಮಾಡ್ತಾ ಇದ್ರು ಅವ್ರು ಅತ್ತಲಂತವ್ರ ನಿಮ್ಮ ಮಾವನ ನಿಮ್ಮ ಮಗ ಇಲ್ಲೇ ಅಂತ ನಾನಂದ್ರೆ ಇಲ್ಲೇ ಕೂತ್ಕೊಂಡಿದ್ವಿ ಅಂತ ನಾವು ಒಳಗೋಗಕ್ಕೂ ನಮ್ಗೆ ಇಲ್ಲಿಲ್ಲ ನಡೀರಂದ್ರು ನಾವೇನು ಹೋಗ್ಲಿಲ್ಲ ನಾವು ಇಲ್ಲೇ ನಿಂತ್ಕೊಂಡು ಮಾತಾಡಿದ್ಮೇಲೆ ಅವ್ರು ಎಲ್ಲಿ ತೋರಿಸಿ ಇಲ್ಲಿದ್ರೆ ನಿಮ್ಗೆ ನಾವು ಅರೆಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ಅಂದ್ವಿ ನಮ್ಗೂ ಆ ಕೇಸಕ್ಕೆ ಸಂಬಂಧನೇ ಇಲ್ಲ ಅವ್ರು ಬೇರೆ ಇದ್ರು ಮನೆ ಅಂಗಡಿ ಮನೆ ಬೇರೆ ಇದ್ರು ಅವ್ರೆಲ್ಲ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮನ್ನು ನೀವು ಯಾಕೆ ಇದು ಮಾಡ್ತೀರ ಇಲ್ಲ ನೀವು ಇದ್ರೆ ಸೇರಿದ್ದೀರಾ ಅಂತ ನಮ್ಮನ್ನು ದಬಾಯಿಸ್ತೀವಿ
ಅಷ್ಟೇ ಆಗಿತ್ತು. ಮತ್ತೆ ಇಲ್ಲಿ ನಮ್ಮ ಪ್ರೆಸಿಡೆಂಟ್ ಅವರು ಎಲ್ಲರೂ ಬಂದು ಮಾತಾಡ್ಕೊಂಡು ಈ ವಿಷಯ ನಡೆದಿದ್ದು ಇವರು ಹೇಳಿದ್ದು ಅದೇ ಅಷ್ಟೇ ಆಗಿತ್ತು. ಎಲ್ಲಿ ಹೋಗಿದ್ರೆ ಅತುಲ್ ಈಗ? ಇವಾಗ ಅವ್ರು ಇಲ್ಲ ಇಲ್ಲಿ ಎಲ್ಲ ಅವ್ರು ಯಾರು ಕೊಡ್ಬೇಕಾಗಿತ್ತು ಅವ್ರ ಹಣವನ್ನು ಕೊಟ್ಟುಬಿಟ್ಟು ಎಲ್ಲ ಮಾರಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನಾಗ್ಬೇಕು ಅತುಲ್ ನಿಮಗೆ? ನಮ್ಗೆ ಗಾಡಿ ಆಗ್ಬೇಕು. ಅಳಿಯ ಮಗಳಿದೆ? ಅದಾಗಿದ್ದು ಒಂದು ಆರು ತಿಂಗಳಿಗೆ ಪರಪ್ಪನ ಅಗ್ರಹಾರ ಸ್ಟೇಷನ್ ಅವರು ಒಂದಿನ ಬಂದು ಇಂತಿಷ್ಟ ಟೌನ್ ಸ್ಟೇಷನ್ ಅವ್ರಿಗೆ ಲೋಕಲ್ ಸ್ಟೇಷನ್ ಅವ್ರಿಗೆ ಯಾರಿಗೂ ಇಂಟಿಮೇಷನ್ನೇ ಕೊಡದೆ ಅವನ್ನ ಅಪಹರಿಸ್ಕೊಂಡು ಹೊರಟೋಗಿದ್ರು. ಒಂದಿನ ಪೂರ್ತಿ ಅವ್ನು ಬದುಕಿದಾನ ಸತ್ತಿದಾನ ಯಾರಿಗೂ ಗೊತ್ತೇ ಇರಲಿಲ್ಲ ಸರ್. ಅದಾದ್ಮೇಲೆ ಒಂದಿನ ಅವನು ಒಂದು ಮಾರನೇ ದಿನ ಫೋನ್ ಮಾಡಿ ಈ ಥರ ಪರಪ್ಪನಗರ ಅವ್ರ ಸ್ಟೇಷನ್ ಅವ್ರು ಕರ್ಕೊಂಡು ಹೋಗಿದ್ದಾರೆ ಬನ್ರಪ್ಪ ಅಂತಂದ್ಮೇಲೆ ನಾವು ಕಮಿಟಿಯವ್ರು ಒಂದು ಆರು ಜನ ಹೋದ್ವಿ. ಹೋಗಿ ಏನು ವಿಚಾರ ಏನು ಅಂತ ಕೇಳಿದಾಗ ಈ ಥರ ಕಳ್ಳನ ಉಡೆ ತೊಗೊಂಡಿದ್ದಾನೆ ಮಾರಾಕಿದ್ದಾನೆ ಇವರು ಇವತ್ತು ತೊಗೊಂಡಿದ್ದಾರೆ ಇದನ್ನು ಕಟ್ಕೊಡಿ ಅಂತಂದ್ರು. ಸರಿ ಸರ್ ಅವ್ನು ಕಳ್ಳ ಅನ್ನೋದು ನಮಗೆ ಗೊತ್ತಿರಲಿಲ್ಲ ನಮಗೆ ಪರಿಚಯ ಇಲ್ಲ ಅವನು ಕಳ್ಳ ಅನ್ನೋದು ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ಒಡವೆ ತೊಗೊಂಡಿದ್ದೀವಿ. ಏನಿದೆ ಅಂತಂದಾಗ ಅವರು 150 ಗ್ರಾಮ್ ಕೊಡಬೇಕು ಅಂತ ಹೇಳಿದ್ರು. 150 ಗ್ರಾಮ್ ಅಲ್ಲಿ ಸ್ಟೇಷನಲ್ಲಿ ಅವತ್ತೇ ಕಟ್ಕೊಟ್ಬಿಟ್ಟು ಅವನ್ನ ಬಿಡಿಸ್ಕೊಂಬಂದ್ವಿ. ಅದಾಗಿದ್ದ ಕ್ಯಾಶ್ ಎಲ್ಲ ಸ್ವಲ್ಪ ಕೊಟ್ಟಿದ್ವಿ. ಅದಾದ್ಮೇಲೆ ಒಂದು ಸ್ವಲ್ಪ ದಿನಕ್ಕೆ ಚೆನ್ನೈ ಸ್ಟೇಷನ್ ಅವ್ರು ಬಂದರು. ಚೆನ್ನೈ ಸ್ಟೇಷನ್ ಅವ್ರು ಬಂದು ಅದೇ ಕಳ್ಳನ್ನು ಕರ್ಕೊಂಬಂದು ಇವ ನಿಮ್ಮ ಹತ್ರ ಮತ್ತೆ ಒಡವೆ ಮಾರಿದ್ದಾನೆ ಅದು. ಇಲ್ಲ ಸರ್ ನಾವು ಇದು ಆಲ್ರೆಡಿ ನಾವು ಒಂದ್ಸತಿ ಕಟ್ಬಿಟ್ಟು ಬಂದಿದ್ದೀವಿ ನಾವೆಲ್ಲ ಕಟ್ಕೊಟ್ಟಿದ್ದೀವಿ ನಿಮ್ಮ ಹತ್ರ ಏನು ದುಡ್ಡು ಇಲ್ಲ ಅಂತ ಇದಕ್ಕೆ ಅವರು ಇಲ್ಲ 48 ಗ್ರಾಮ್ ಕಟ್ಕೊಡ್ಬೇಕು ಅಂತ ಕೂತ್ಕೊಂಡ್ರು. ಸರಿ ಅವ್ನು ಇನ್ನೇನು ನನ್ನ ಜೀವನ ಇಲ್ಲಿ ನಡ್ಸೋಕ್ಕಾಗಲ್ಲ ಅಂತೇಳಿ ಅವ್ನು ಇದ್ದಿದ್ದು ಬಂದಿದ್ದ ಆಸ್ತಿ ಗೀಸ್ತಿ ಅಂಗಡಿದೆಲ್ಲ ಮಾರಾಕಿ ಅವ್ನು 48 ಗ್ರಾಮ್ ಕಟ್ಕೊಟ್ಟ. ಕಟ್ಕೊಟ್ಬಿಟ್ಟು ಅವ್ನು ಊರು ಬಿಟ್ಟು ಹೊರಟೋದ ಸರ್. ಅವ್ನು ಪೂರ್ತಿ ಲಾಸ್ ಆದ ಎಲ್ಲ ಊರು ಬಿಟ್ಟು ಹೊರಟೋದ. ಊರು ಬಿಟ್ಟು ಹೊರಟೋದ್ಮೇಲೆ ಮೂರನೇ ಸಸಿ ಅದೇ ಚೆನ್ನೈ ಸ್ಟೇಷನ್ ಅವರು ಇನ್ನೊಮ್ಮೆ ಬಂದು ಇಲ್ಲಿ ಇವ್ರು ಲೋಕಲ್ ಅವ್ರನ್ನೆಲ್ಲ ಅವ್ರ ಪರಿಚಯಸ್ತರು ಯಾರು ಸಂಬಂಧಿಕರಿರ್ತಾರೆ ಅವ್ರನ್ನೆಲ್ಲ ಬೆದಿರಿಸಿ ಅಪಹರಿಸಿ ಎತ್ಕೊಂಡೋಗಿ ಎಲ್ಲೋ ಅನಾಮದಾಯ ಜಾಗದಲ್ಲಿ ಕೂಡಿಸ್ಕೊಂಡು ಅವ್ರಿಗೆಲ್ಲ ಟಾರ್ಚರ್ ಕೊಟ್ಟು ಪ್ರಶ್ನಿಸಿ ಇದು ಮಾಡಿದಾಗ ಅವ್ನು ಅತ್ತುಲ್ ಅನ್ನೋ ಊರಲ್ಲಿ ಇಲ್ಲ ಅಂತಂದ್ಮೇಲೆ ಬಂದು ಬಿಟ್ಬಿಟ್ಟು ಹೊರಟೋದ್ರು ಮೂರನೇ ಸತಿ. ಈಗ 4ನೇ ಸತಿ ಬಂದು ಅದೇ ಚೆನ್ನೈ ಸ್ಟೇಷನ್ ಅವರು ಬಂದು ಇಲ್ಲ ಅತ್ತುಲು ಅಲ್ಲ ತಗೊಂಡಿರೋದು ಇವರು ತಗೊಂಡಿರೋದು ಅಂತೇಳಿ ಅವ್ರ ಮಾವ ಅವ್ರನ್ನ ಅವ್ರ ಭಾವ ಅವ್ರನ್ನೆಲ್ಲ ತೋರಿಸ್ಬಿಟ್ಟು ನೀವು ತಗೊಂಡಿದ್ದೀರಾ ಅಂತ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಾ ಇದಾರೆ ಅವ್ರು. ನಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ಆದ್ರೆ ಇಲ್ಲಿ ತಗೊಂಡಿರೋದು ಅತುಲ್. ಅತುಲ್ ಅನ್ನೋನು ಊರಲ್ಲೂ ಇಲ್ಲ ಎಲ್ಲಿದಾನೋ ಗೊತ್ತೂ ಇಲ್ಲ. ಕಟ್ಕೊಟ್ಬಿಟ್ಟಿದೀವಿ ಅದನ್ನ 2 ಸತಿ ಕಟ್ಕೊಟ್ಟಿದೀವಿ ಸರ್. 200 ಗ್ರಾಮ್ ತಗೊಂಡಿದ್ದ ಒಂದ್ಸತಿ 150 ಗ್ರಾಮ್ ಕಟ್ಕೊಟ್ಟಿದೀವಿ ಒಂದ್ಸತಿ 48 ಗ್ರಾಮ್ ಕಟ್ಕೊಟ್ಬಿಟ್ಟಿದೀವಿ. ಮತ್ತೆ ಸ್ಟೇಷನ್ ಅವ್ರಿಗೆ ಇವಾಗ ಒಂದೂರ ಅವ್ರು ಬಂದು ಇನ್ನೊಂದೂರ ಅವ್ರು ಬಂದು ಈ ಕಟ್ಕೊಡಿ ಅಂತ ಇದ್ರೆ ಅದೇ ಕಳ್ಳನ್ ಕರ್ಕೊಂಬಂದು ಸರ್ ಇದು 4ನೇ ಸತಿ ಬರ್ತದೆ ಎಷ್ಟು ಸರಿ ಅಂತ ನಾವು ಕಟ್ಕೊಡ್ಲಿಕ್ಕಾಗುತ್ತೆ? ಕಟ್ಕೊಡಕ್ ಆಗಲ್ಲ. ನಾವೆಲ್ಲ ಆಲ್ರೆಡಿ ನಾವೇನ್ ಕಟ್ಕೊಡ್ಬೇಕು ತಗೊಂಡಿದ್ದಾರೆ ಅವರು ಅಂತ ಅದನ್ನು ತಗೊಂಡಿದ್ದೇನಿದ್ದ ಅವನು ಕಟ್ಕೊಟ್ಟಿದ್ದಾನೆ. ಈಗ ಅವ್ನು ಊರಲ್ಲೂ ಇಲ್ಲ ಇದ್ರೆ ಅಕಸ್ಮಾತ್ ಏನಾದ್ರು ಇದ್ರೆ ಅವ್ನ ಇಟ್ಕೊಂಡ್ಲಿ ಅವ್ನ ಏನೋ ಬೇಕಾದ್ರೆ ಮಾಡ್ಕೊಂಡ್ಲಿ. ಅವ್ರ ಸಂಬಂಧಿಕರನ್ನ ಅವ್ರ ರಿಲೇಷನ್ನ ಇದು ಅವ್ರ ಅಂಗಡಿನೇ ಅಲ್ಲ ಅತುಲ್ ಅವ್ರ ಅಂಗಡಿನೇ ಅಲ್ಲ ಅತುಲ್ ಅವ್ರ ಪ್ರಾಪರ್ಟಿನೇ ಅಲ್ಲ ಇದು ಯಾರೋ ಬೇರೆಯವ್ರ ಪ್ರಾಪರ್ಟಿ. ಇಲ್ಲಿ ಬಂದು ದಬ್ಬಾಳಿಕೆ ಮಾಡಿ ಇವ್ರನ್ನೆಲ್ಲ ಅವ್ರ ಸಂಬಂಧಿಕರಷ್ಟೇ ಇವ್ರು ಇವ್ರನ್ನೆಲ್ಲ ಬನ್ನಿ ನೀವು ಕಟ್ಕೊಳ್ಳಿ ನೀವು ಕಟ್ಕೊಳ್ಳಿ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಇವ್ರಿಗೆಲ್ಲ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾವೆಲ್ಲ ಕಮಿಟಿಯವ್ರು ಸೇರಿದ್ವಿ. ನಾವು ಕಮಿಟಿಯವ್ರು ಸೇರೋಸ್ತದ್ಗೆ ಪೊಲೀಸವ್ರ ಜೊತೆ ಬಂದಿದಾರಲ್ಲ ಅದರಲ್ಲಿ ಇಬ್ಬರು ನಕಲಿ ಪೊಲೀಸರು ನಮ್ಮ ಮೇಲೆ ಸಾರ್ವಜನಿಕರ ಮೇಲೆ ಭಾಳ ದಬ್ಬಾಳಿಕೆ ಮಾಡಿದ್ರು. ಆಗ ನಾವು ನೋಡಿ ಸ್ವಲ್ಪ ಯಾಮಾರಿದ್ರು ಕೂಡ ಯಾವ ರೀತಿಯಾಗಿ ಆಗುತ್ತೆ ಅಂತ ನಿಜಕ್ಕೂ ಯಾರು ನಂಬಕ್ ರೆಡಿ ಆಗೋದಿಲ್ಲ ಕಣ್ರಿ. ಇವತ್ತಿನ ಪ್ರಪಂಚನೇ ಆಗಿದೆ. ಪೊಲೀಸರು ವೇಷದಲ್ಲಿ ಬಂದರೂ ಕೂಡ ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ ಇವರು ನಿಜವಾದ ಪೊಲೀಸರು ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿರುವಂಥದ್ದು. ಅದೇ ರೀತಿಯಾಗಿ ಇವರು ಮಾರು ವೇಷದಲ್ಲಿ ಬಂದಿದ್ದಾರೆ ಗೊತ್ತಿಲ್ಲ. ಯಾಕೆ ಆ ಮಾರು ವೇಷದಲ್ಲಿ ಬಂದರು ಅದು ನಿಜಕ್ಕೂ ಕೂಡ ಗೊತ್ತಿಲ್ಲ. ಅದು ಅವರೇ ಹೇಳಬೇಕು. ಅವ್ರನ್ನ ಹಿಡಿದು ಅವರು ಅನುಮಾನ ಬಂದಿರೋ ಕಾರಣ ಅವ್ರನ್ನ ಹಿಡಿದು ಒಂದು ಮೂಲೆ ಗುಂಪು ಮಾಡಿ ಅಲ್ಲಿ ಮೂಲೆಯಲ್ಲಿ ಕೂರಿಸಿ ಕಟ್ಟಾಕಿ ಅವ್ರಿಗೊಂದಷ್ಟು ಬಹುಮಾನವನ್ನು ಕೂಡ ಕೊಟ್ಟಿರೋ ರೀತಿ ಕಾಣುತ್ತೆ ಮೇಲ್ನೋಟಕ್ಕೆ. ಅದಾದಮೇಲೆ ಅಲ್ಲಿನ ಸ್ಥಳೀಯರು ಕೂಡ ಬಂದಿದ್ದಾರೆ, ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಏನಿದ್ರೆ ಅವ್ರಿಗೂ ಕೂಡ ವಿಚಾರವನ್ನು ತಿಳಿಸಿದ್ದಾರೆ. ಅದಾದ ನಂತರ ಪರಿಸ್ಥಿತಿ ಹತೋಟಿಗೆ ಬಂದಿರುವಂಥದ್ದು. ತದನಂತರ ಎಲ್ಲ ಮಾಧ್ಯಮದವರು ಬಂದಿದ್ದಾರೆ. ಬಂದಾದಮೇಲೆ ಅವರೆಲ್ಲರೂ ಮಾತನಾಡಿದ್ರು, ಯಾಕೆ ಒಂದು ಘಟನೆ ಆಯಿತು, ಯಾರು ಇವರೆಲ್ಲ, ಆಮೇಲೆ ಹೆಂಗೆ ಇವ್ರಿಗೆ ಗೊತ್ತಾಯಿತು. ನೋಡಿ ಅಲ್ಲಿ ಮುಖ ಮುಚ್ಕೊಂಡು ಹೋಗ್ತಾ ಇದ್ದಾರೆ, ನೀವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಕೊಂಚ ಯಾಮಾರಿದ್ರೂ ಕೂಡ ಈ ರೀತಿಯಾಗಿ ಆಗುತ್ತೆ. ಅದಕ್ಕೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಅಥವಾ ಮುಂಚಿತವಾಗಿಯೇ ನೋಟಿಸನ್ನು ಕೊಟ್ಟು ಇವೆಲ್ಲನೂ ಕೂಡ ಮಾಡಬೇಕಾಗುತ್ತೆ. ಮೇ ಬಿ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಈಗ ನೋಡಿ ಮೇಲ್ನೋಟಕ್ಕೆ ನಾವೇ ಗಮನಿಸಿದ್ದಾರೆ, ಅವ್ರು ಯಾರು ಕೂಡ ನಿಜವಾದ ಪೊಲೀಸರು ಅನ್ನೋ ಒಂದು ಇದಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ಗೆಸ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಅವ್ರು ಬಂದಿರ್ತಾರೆ. ಅದಾದ ನಂತರ ಇವರು ಕೂಡ ಗೊತ್ತಾಗೋದಿಲ್ಲ, ಅನುಮಾನ ಬರುತ್ತೆ. ಅನುಮಾನ ಬಂದ ನಂತರ ಈ ರೀತಿಯಾಗಿ ಘಟನೆ ಸಂಭವಿಸಿದೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಹೇಗಾಯ್ತು ಇದೆಲ್ಲ? ಇವರು ಮುಂಚಿತವಾಗಿ ಏನಾದ್ರು ನೋಟಿಸ್ ಕೊಟ್ಟಿದ್ರ? ಆಕ್ಚುಲಿ ಘಟನೆ ಆಗ್ಲಿಕ್ಕೆ ಮುಖ್ಯವಾದ ಕಾರಣ ಏನ್ ಹಾಗಾದ್ರೆ?
ಈ ಘಟನೆ ಕಲಿಕೆ ಮುಖ್ಯವಾದ ಕಾರಣ ತಮಿಳುನಾಡು ಪೊಲೀಸ್ನವರು ಇಲ್ಲಿ ಸರ್ಚ್ ವಾರೆಂಟ್ ತಗೊಂಡ್ ಬಂದಿರ್ತಾರೆ ಸರ್ಚ್ ವಾರೆಂಟ್ ತಗೊಂಡ್ ಬಂದಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಇವರು ಯಾವುದೇ ಮಾಹಿತಿಯನ್ನ ಕೊಡೋದಿಲ್ಲ ಆಗೇನಾಗುತ್ತೆ ಇವರು ಏಕಾಏಕಿ ಅಂಗಡಿಯನ್ನು ನೋಡಿರ್ತಾರೆ ಅಂಗಡಿ ನೋಡಿದ ತಕ್ಷಣ ಅಂಗಡಿ ಹತ್ರ ಹೋಗ್ತಾರೆ ಅಂಗಡಿ ಹತ್ರ ಹೋದಾಗ ಅವರು ಕೇಳ್ತಾರೆ ನೀವು ಯಾರು ಏನು ಅಂತ ಆಗ ಇವರು ಪೊಲೀಸ್ನವ್ರು ಅಂತ ಹೇಳ್ತಾರೆ ಆದ್ರೂ ಅವರು ಐಡಿ ಕಾರ್ಡ್ ಅನ್ನು ತೋರಿಸೋದಿಲ್ಲ ಇಲ್ಲ ನಾವು ಪೊಲೀಸ್ನವ್ರು ಅಂದ್ರೆ ಇನ್ನೊಂದು ಮತ್ತೊಂದು ಏನಂದ್ರೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಿದೆ ಇದು ಲ್ಯಾಂಗ್ವೇಜ್ ತಮಿಳು ಭಾಷೆಯಲ್ಲಿ ಮಾತಾಡಿದಾಗ ಇವ್ರಿಗೆ ಒಂದ್ ಸ್ವಲ್ಪ ಗೊಂದಲ ಆಗಿದೆ ಯಾರು ಏನು ಅಂತ ಒಂದು ಮತ್ತೊಂದು ಏನಪ್ಪಾ ಅಂದ್ರೆ ಕಾರ್ ಅನ್ನು ತಗೊಂಡ್ಬಂದಿದ್ರೆ ಕಾರಿಗೆ ನೇಮ್ ಬೋರ್ಡ್ ಅನ್ನು ಎರಡು ಕಡೆ ಇರೋದಿಲ್ಲ ಆ ಎರಡು ಕಡೆ ಅಂದ್ರೆ ಆ ಕಡೆ ಅಕ್ಕಪಕ್ಕದ ಅಂಗಡಿಗಳಲ್ಲೂ ಏನ್ ಮಾಡಿದ್ದಾರೆ ದಿಗ್ಬಂಧನ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ಇಲ್ಲ ಇವ್ರು ಯಾರು ಕಳ್ಳ ಇರ್ಬೇಕು ಸುಮ್ ಸುಮ್ನೆ ಆದ್ರೂ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಮತ್ತು ಅಂಗಡಿಯವರು ಅವರನ್ನ ಲಾಕ್ ಮಾಡ್ಕೊಂಡಿದ್ದಾರೆ ಲಾಕ್ ಮಾಡ್ಕೊಂಡು ಕೇಳಪಕ್ಕೆ ಇವ್ರಿಗೂ ಅವ್ರಿಗೂ ಸ್ವಲ್ಪ ವಾಗ್ವಾದ ನಡೆದಿದೆ ಆ ಘಟನೆ ಆದ್ಮೇಲೆ ಈ ಎಲ್ಲರೂ ಜನ ಸೇರಿದ್ಮೇಲೆ ಪೊಲೀಸ್ ಠಾಣೆಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಕೊಟ್ಟಾಗ ನಮ್ಮಲ್ಲಿ ಯಾರು ಮಾಹಿತಿ ಕೊಟ್ಟಿಲ್ಲ ನಮಗೆ ಆ ತರ ಏನು ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲ ಈ ತರ ಘಟನೆ ಆಗಿದೆ ನಮ್ಮಲ್ಲಿ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆಸ್ತಾರೆ ಕರೆಸ್ದಾಗ ಒಂದು ಒಂದು ಒಂದಿಬ್ರು ಪಿ ಸಿಗಳು ಬರ್ತಾರೆ ಪಿ ಸಿಗಳು ಬಂದಾಗ ನೋಡಿದಾಗ ಅವ್ರಿಗೆ ಸ್ಥಳೀಯವಾಗಿ ಮಾಹಿತಿ ಕೊಟ್ಟಿರೋದಿಲ್ಲ ಆದ ಕಾರಣ ಅವ್ರು ಏನ್ ಮಾಡ್ತಾರೆ ಎಸ್ ಐಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಡ್ತಾರೆ ಅವರು ಸಹ ತದನಂತರ ಬರ್ತಾರೆ ಬಂದಾಗ ಮತ್ತೆ ಅವ್ರು ಕೇಳಿದಾಗ ಇವರು ಪೊಲೀಸ್ನವರೇ ಐಡೆಂಟಿ ಕಾರ್ಡ್ ತಂದಿರ್ತಾರೆ ಸರ್ಚ್ ವಾರೆಂಟ್ ಅಂದಾಗ ಅವರು ಇವ್ರ ಜೊತೆ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪೊಲೀಸ್ ಠಾಣೆಗೆ ಅವ್ರು ಕರೆದೊಯ್ತಾರೆ ಸರ್ ಸೊ ಒಟ್ಟಿನ ನೋಡಿ ಕೊಂಚ ಯಾಮಾರದ್ರು ಕೂಡ ಈ ರೀತಿಯಾದಂತಹ ಘಟನೆ ಸಂಭವಿಸುತ್ತೆ ಹೌದೌದು ಈ ಮೇಲ್ ನೋಡಿ ಹೇಳಬೇಕಾಗ್ತದೆ ಯಾಕೆ ಅಂದ್ರೆ ಮೊದಲು ಪೊಲೀಸ್ ಠಾಣೆಗೆ ತಿಳಿಸ್ಬೇಕಾಗಿತ್ತು ಅದು ಪೊಲೀಸ್ನವರೇ ಆಗಿದ್ರು ಸಹ ಅವರು ಸಹ ಪೊಲೀಸ್ ಠಾಣೆಗೆ ತಿಳಿಸೇ ಬಂದಿರ್ತಕ್ಕಂಥ ಸ್ವಲ್ಪ ಇದಕ್ಕೆ ಎಡವಟ್ಟಿ ಕಾರಣ ಅಂತ ಹೇಳ್ಬೋದು ಖಂಡಿತ ಖಂಡಿತ ನಾವೆಲ್ಲೇ ಬೇರೆ ಒಂದು ಲಿಮಿಟ್ಸ್ ಅಲ್ಲಿ ಹೋಗಿ ನಾವು ರೈಡ್ ಮಾಡ್ತೀವಿ ಮತ್ತೊಂದಿನ ಒಂದು ವಿಚಾರಣೆ ಮಾಡ್ತೀವಿ ಅಂತಂದಾಗ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ಮಾಹಿತಿ ಕೊಡಬೇಕಾಗುತ್ತೆ ಆ ಮಾಹಿತಿಯನ್ನ ಇವ್ರು ಕೊಟ್ಟಿಲ್ಲ ಸರ್ ಅದರಿಂದ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿದೆ ಸರ್ ಎಸ್ 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 ಧನ್ಯವಾದ ತಮ್ಮ ಮಾಹಿತಿಗಾಗಿ ಸತೀಶ್ ಎಸ್ ನೋಡಿ ಅದಕ್ಕೆ ಹೇಳೋದು ಕೆಲವೊಂದು ಸಣ್ಣ ಸಣ್ಣ ಒಂದು ರೂಲ್ಸ್ನ ಫಾಲೋ ಮಾಡಿದ್ರು ಅಂತಂದರೆ ಯಾವುದೇ ರೀತಿಯಂತಹ ಘಟನೆಗಳು ಸಂಭವಿಸೋದಿಲ್ಲ ಈ ರೀತಿ ಆಗೋದಕ್ಕೆ ಇದೇ ಉದಾಹರಣೆ ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ಕಡೆಯಿಂದ ಬಂದು ರೈಡ್ ಮಾಡ್ತೀರಾ ಅಂತಂದಾಗ ಯೂಶ್ವಲಿ ಎಲ್ಲರೂ ಮಾಡೇ ಮಾಡ್ತಾರೆ ಬಟ್ ಇವರೆಲ್ಲೋ ಕೊಂಚ ಯಾಮಾರಿರ್ಬೋದು ಈ ರೀತಿಯಾಗಿ ಆಗದೇ ಇರಲಿ